ವೃಷಭ ರಾಶಿಯವರ ಭವಿಷ್ಯ ಶನಿ ಗ್ರಹವು ಇಡಿ ವರ್ಷ ನಿಮ್ಮ 9ನೇ ಮನೆಯಲ್ಲಿ ಇರುತ್ತಾರೆ ಇದರೊಂದಿಗೆ ಕ್ರಮವಾಗಿ 1ನೇ ಮನೆಯಲ್ಲಿ ರಾಹು ಮತ್ತು 7ನೇ ಮನೆಯಲ್ಲಿ ಕೇತು ಇರುತ್ತಾರೆ ಅದೇ ಸಮಯದಲ್ಲಿ 12ನೇ ಮನೆಯಲ್ಲಿ ಮಂಗಳ ಗ್ರಹ ಕೂಡ ತನ್ನ ಸ್ಥಾನವನ್ನು ಇರಿಸಲು ಪಡುತ್ತದೆ ಏಪ್ರಿಲ್ ಮೇ ಜೂನ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬುಧ ಗುರು ಶುಕ್ರ ಗ್ರಹಗಳ ಸ್ಥಳ ಬದಲಾವಣೆ ಮಾಡಲಿವೆ ಈ ಎಲ್ಲಾ ಗ್ರಹಗಳ ಚಲನೆಯಿಂದಾಗಿ ವೃಷಭ ರಾಶಿಯವರ ವೃತ್ತಿ ಜೀವನ ಹಣಕಾಸು ಶಿಕ್ಷಣ ಆರೋಗ್ಯ ಕುಟುಂಬ ಮತ್ತು ಸಂಬಂಧದ ಮೇಲಿನ ಶುಭ ಫಲಗಳು ಮತ್ತು ಮುನ್ಸೂಚನೆಗಳನ್ನು 5 ಘಟ್ಟಗಳಲ್ಲಿ ನಿಖರತೆಯೊಂದಿಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಪೂರ್ತಿ ವಿಡಿಯೋ ನೋಡಿ ತಪ್ಪದೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ವಿಡಿಯೋನ ಲೈಕ್ ಮಾಡಿ ಕುಟುಂಬ ಮತ್ತು ಸಂಬಂಧ ಈ ರಾಶಿ ಚಕ್ರದ ಜನರಲ್ಲಿ ಕುಟುಂಬ ಮತ್ತು ಸಂಬಂಧವು ಸಾಮಾನ್ಯಕ್ಕಿಂತ ಸ್ವಲ್ಪ ಕಡಿಮೆ ಉತ್ತಮವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಕುಟುಂಬದಲ್ಲಿ ಹೆಚ್ಚಿನ ಒತ್ತಡ ಪರಿಸ್ಥಿತಿಯನ್ನು ಹೊಂದಿರುತ್ತಾರೆ ಕುಟುಂಬದಲ್ಲಿ ಅನಗತ್ಯ ಮಾತುಕತೆಗಳು ವಾದಗಳು ನಡೆಯುತ್ತದೆ ಈ ಒತ್ತಡವು ಸಂತೋಷದ ಕೊರತೆಯನ್ನು ಉಂಟುಮಾಡುತ್ತದೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಕಡೆಯಿಂದ ನಿಮಗೆ ಯಾವುದೇ ರೀತಿಯ ಬೆಂಬಲಗಳು ಸಿಗುವುದಿಲ್ಲ ಇದರಿಂದ ನೀವು ಅಸಮಾಧಾನಗೊಳ್ಳುವಿರಿ ನಂತರ ಗ್ರಹಗಳ ಸಕಾರಾತ್ಮಕ ಬದಲಾವಣೆಯಿಂದಾಗಿ ಮಾರ್ಚ್ ತಿಂಗಳಿನಲ್ಲಿ ಪರಿಸ್ಥಿತಿಗಳು ಸುಧಾರಿಸುತ್ತದೆ ಕುಟುಂಬ ಸದಸ್ಯರೊಂದಿಗೆ ಸೇರಿ ನೀವು ಹೊಸ ಆಸ್ತಿ ಖರೀದಿ ಮಾಡುವ ಬಗ್ಗೆ ಯೋಚನೆ ಮಾಡುತ್ತೀರಾ ಗುರುಗ್ರಹವು ನಿಮ್ಮ 4ನೇ ಮನೆಯಲ್ಲಿ ಇರುವುದರಿಂದ ಮದುವೆಯ ನಿರೀಕ್ಷೆಯಲ್ಲಿ ಇರುವಂತ ಜನರು ಈ ವರ್ಷ ಏಪ್ರಿಲ್ ನಿಂದ ಸೆಪ್ಟೆಂಬರ್ ವರೆಗೆ ಶುಭ ಫಲಗಳನ್ನು ಪಡೆಯುತ್ತೀರಾ ಈ ಸಮಯದಲ್ಲಿ ಕುಟುಂಬ ಜೀವನದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ ವರ್ಷದ ಅಂತ್ಯದೊಳಗೆ ಸಂತಾನದ ಅಪೇಕ್ಷೆಯಲ್ಲಿ ಇರುವಂತ ಜನರಿಗೆ ಶುಭ ಫಲಗಳು ದೊರೆಯುತ್ತದೆ ವಿವಾಹಿತರಾಗಿದ್ದರೆ ಜುಲೈ 16ನೇ ತಾರೀಕಿನಿಂದ ಸೆಪ್ಟೆಂಬರ್ ತಿಂಗಳ ಅಂತ್ಯದವರೆಗೆ ಮಂಗಳ ನಿಮ್ಮ ರಾಶಿ ಚಕ್ರದಲ್ಲಿ 4ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾಗಿ ಸಂಗಾತಿಯೊಂದಿಗೆ ಅನಗತ್ಯ ವಾದಗಳನ್ನು ಹೊಂದಬಹುದು ಹೆತ್ತವರ ಕಡೆಯಿಂದ ಹಣಕಾಸಿನ ಸಹಾಯ ಪಡೆದು ನಿಮ್ಮ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣಬಹುದು ಒಟ್ಟಾರೆಯಾಗಿ ಕುಟುಂಬ ಜೀವನವು ಸಕಾರಾತ್ಮಕತೆಯಿಂದ ಕೂಡಿದೆ ನಿಮ್ಮ ಮುನ್ನೆಚ್ಚರಿಕೆಯ ಕ್ರಮಗಳು ಇನ್ನಷ್ಟು ಲಾಭಗಳನ್ನು ತಂದು ಕೊಡುತ್ತದೆ ಆರೋಗ್ಯ ಈ ವರ್ಷ ಮೊದಲಾರ್ಧ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ರಾಹು ಮತ್ತು ಕೇತು ಕ್ರಮವಾಗಿ ನಿಮ್ಮ ಮೊದಲನೇ ಮತ್ತು 7ನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯದಲ್ಲಿ ಏರುಪೇರು ಕಾಣಬಹುದು ಅಗತ್ಯ ಚಿಕಿತ್ಸೆ ಪಡೆಯದಿದ್ದರೆ ನಿಮ್ಮ ಆರೋಗ್ಯ ಕ್ಷೀಣಿಸುತ್ತದೆ ಇದರಿಂದ ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗಬಹುದು ಮಂಗಳವು ಕೂಡ ನಿಮ್ಮ ರಾಶಿ ಚಕ್ರದಲ್ಲಿ ಇರುವುದರಿಂದ ಅನಗತ್ಯ ಕೆಲಸದ ಒತ್ತಡ ಅಥವಾ ಕುಟುಂಬ ಜೀವನದ ಒತ್ತಡ ನಿಮ್ಮ ಮೇಲೆ ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚು ಮಾಡುತ್ತದೆ ಕೆಲಸದ ವಿಚಾರವಾಗಿ ದೂರದ ಊರಿನಲ್ಲಿ ಇರುವಂತ ಈ ರಾಶಿ ಚಕ್ರದ ಜನರು ಆರೋಗ್ಯದಲ್ಲಿ ಹೆಚ್ಚಿನ ವ್ಯತ್ಯಾಸವನ್ನು ಕಾಣುತ್ತಾರೆ ವಿಶೇಷವಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ನಿಮಗೆ ಅತ್ಯಂತ ಪ್ರತಿಕೂಲವಾಗಿರುತ್ತದೆ ಈ ಸಮಯದಲ್ಲಿ ಈ ಹಿಂದೆ ನಿಮ್ಮನ್ನು ಕಾಡುತ್ತಿದ್ದಂತ ದೀರ್ಘಕಾಲೀನ ರೋಗವು ಇನ್ನಷ್ಟು ಉಲ್ಬಣಿಸಬಹುದು ಮಹಿಳೆಯರು ಸಹ ತಮ್ಮ ಮಾನಸಿಕ ಒತ್ತಡದ ಕಾರಣದಿಂದಾಗಿ ಯಾವುದೋ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಪೋಷಕರ ಆರೋಗ್ಯದ ಬಗ್ಗೆ ಮಾತನಾಡಿದರೆ ವಿಶೇಷವಾಗಿ ಈ ವರ್ಷದ ಜೂನ್ ಮತ್ತು ಜುಲೈ ತಿಂಗಳ ಸಮಯವು ಸ್ವಲ್ಪ ಕಡಿಮೆ ಉತ್ತಮವಾಗಿರಲಿದೆ ಆದರೆ ಇದರ ಹೊರತಾಗಿಯೂ ಅವರ ಆರೋಗ್ಯವು ಸುಧಾರಿಸುತ್ತದೆ ಒಟ್ಟಾರೆಯಾಗಿ ಈ ವರ್ಷ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಉತ್ತಮ ಶಿಕ್ಷಣ ವರ್ಷದ ಆರಂಭದಲ್ಲಿ ಶೈಕ್ಷಣಿಕ ಶಿಕ್ಷಣದಲ್ಲಿ ಇರುವಂತ ವಿದ್ಯಾರ್ಥಿಗಳು ಸಾಮಾನ್ಯವಾದ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ಹಿಂದೆ ಮಾಡಿದಂತ ಅಭ್ಯಾಸ ಅಧ್ಯಯನದಲ್ಲಿ ಪರಿಶ್ರಮ ನಿಮಗೆ ತಕ್ಕ ಮಟ್ಟಿನ ಫಲಿತಾಂಶವನ್ನು ತಂದು ಕೊಡುವುದಿಲ್ಲ ಜನವರಿ ತಿಂಗಳ 2ನೇ ವಾರದಿಂದ ಮೇ ತಿಂಗಳ ಮೊದಲ ವಾರದವರೆಗೂ ವಿದ್ಯಾಭ್ಯಾಸದಲ್ಲಿ ನೀವು ಉತ್ತಮ ಯಶಸ್ಸನ್ನು ಕಾಣಬಹುದು ಅಧ್ಯಯನದಲ್ಲಿ ಆಸಕ್ತಿ ಏಕಾಗ್ರತೆ ಹೆಚ್ಚು ಇರುತ್ತದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಅದೃಷ್ಟದ ಬೆಂಬಲವನ್ನು ಪಡೆಯುತ್ತಾರೆ ಇದರಿಂದ ಅವರು ಯಶಸ್ವಿಯಾಗುತ್ತಾರೆ ಉನ್ನತ ಶಿಕ್ಷಣದಲ್ಲಿ ಇರುವಂತ ವಿದ್ಯಾರ್ಥಿಗಳು 2ನೇ ವಾರದಿಂದ ಸೆಪ್ಟೆಂಬರ್ ತಿಂಗಳ ಅಂತ್ಯದೊಳಗೆ ಕಡಿಮೆ ಸಮಸ್ಯೆ ಮತ್ತು ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಈ ವರ್ಷ ಸರ್ಕಾರಿ ಕೆಲಸದ ಕನಸಿನಿಂದ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಶುಭ ಫಲಗಳು ದೊರೆಯುತ್ತದೆ ಆದರೆ ಹೆಚ್ಚಿನ ಪರಿಶ್ರಮ ಅಗತ್ಯವಿದೆ ವಿದ್ಯಾಭ್ಯಾಸದ ಸಲುವಾಗಿ ವಿದೇಶಕ್ಕೆ ಹೋಗಬೇಕು ಎಂದು ಬಯಸುವ ವಿದ್ಯಾರ್ಥಿಗಳಿಗೆ ಈ ವರ್ಷದ ಡಿಸೆಂಬರ್ ಮತ್ತು ಜನವರಿ ತಿಂಗಳು ಬೆಂಬಲ ಸೂಚಿಸುತ್ತದೆ ಈ ರಾಶಿ ಚಕ್ರದ ಕೆಲವು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಹಣದ ಅಭಾವವನ್ನು ಸಹ ಕಾಣುತ್ತಾರೆ ಮೆಡಿಕಲ್ ತಂತ್ರಜ್ಞಾನ ಇಂಜಿನಿಯರಿಂಗ್ ಮತ್ತಿತರ ಉನ್ನತ ಶಿಕ್ಷಣದಲ್ಲಿ ಇರುವಂತ ವಿದ್ಯಾರ್ಥಿಗಳು ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗುತ್ತದೆ ಅಂತಿಮ ವರ್ಷದಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಶೀಘ್ರದಲ್ಲೇ ಉತ್ತಮ ಕೆಲಸ ಸಿಗುವ ಸಾಧ್ಯತೆಗಳು ಇದೆ ಮತ್ತು ಇದರಿಂದ ನಿಮ್ಮ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ದೂರವಾಗುತ್ತದೆ
ಹಣಕಾಸು ಈ ವರ್ಷ ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಮಿಶ್ರವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಮಂಗಳನು ನಿಮ್ಮ ರಾಶಿ ಚಕ್ರದ 12ನೇ ಮನೆಯಲ್ಲಿ ಇರುತ್ತಾರೆ ಈ ಕಾರಣದಿಂದಾಗಿ ನೀವು ಹೆಚ್ಚಿನ ಖರ್ಚುಗಳನ್ನು ಹೊಂದಿರುತ್ತೀರಿ ಮನೆಯಲ್ಲಿ ಆರೋಗ್ಯದ ಸಮಸ್ಯೆಗಳು ಇರಬಹುದು ಮಕ್ಕಳ ವಿದ್ಯಾಭ್ಯಾಸವಾಗಿರಬಹುದು ಒಟ್ಟಿನಲ್ಲಿ ನಿಮ್ಮ ಹಣದ ಒಳಹರಿವಿಗಿಂತ ಹೆಚ್ಚು ಹಣ ಖರ್ಚಾಗುತ್ತಲೇ ಇರುತ್ತದೆ ಈ ಸಮಯದಲ್ಲಿ ನೀವು ಹೂಡಿಕೆ ಮಾಡುವುದು ಅನ್ಯರನ್ನು ನಂಬಿ ಸಾಲ ನೀಡುವುದನ್ನು ತಪ್ಪಿಸಬೇಕು ಐಷಾರಾಮಿ ಖರ್ಚುಗಳು ಮತ್ತು ಮನೆಗೆ ಅಲಂಕಾರಿಕ ವಸ್ತುಗಳನ್ನು ಕೊಳ್ಳುವುದು ಕೆಲವು ತಿಂಗಳುಗಳ ಕಾಲ ಮುಂದೂಡಿದರೆ ಒಳ್ಳೆಯದು ಇಲ್ಲದಿದ್ದರೆ ನಿಮ್ಮ ಭವಿಷ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತದೆ ಏಪ್ರಿಲ್ ಅಂತ್ಯದವರೆಗೂ ಇದೇ ಪರಿಸ್ಥಿತಿ ಮುಂದುವರಿಯಲಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಬದಲಾವಣೆಯಿಂದಾಗಿ ನಿಮ್ಮ ಸ್ವಂತ ವ್ಯವಹಾರ ವ್ಯಾಪಾರ ವಹಿವಾಟಿನಲ್ಲಿ ಹೆಚ್ಚಿನ ಜಾಗೃತೆ ವಹಿಸಬೇಕಾಗುತ್ತದೆ ಎಲ್ಲಾ ಕಾಗದ ಪತ್ರಗಳನ್ನು ನೀವೇ ಒಮ್ಮೆ ಪರಿಶೀಲಿಸುವುದು ಉತ್ತಮ ಮೂರನೇ ವ್ಯಕ್ತಿಯನ್ನು ನಂಬಿ ನಿಮ್ಮೆಲ್ಲ ಕಾಗದ ಪತ್ರಗಳನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಎದುರಿಸಬೇಕಾಗುತ್ತದೆ ನೀವು ಪ್ರೇಮಿಯಾಗಿದ್ದರೆ ನಿಮ್ಮ ಪ್ರೇಮಿಯ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗಬಹುದು ಮತ್ತು ಖರ್ಚುಗಳಿಂದ ನಿಮ್ಮ ಸಾಲಗಳು ಹೆಚ್ಚಾಗುತ್ತದೆ ಮನೆ ಕಟ್ಟುವ ನಿರೀಕ್ಷೆಯಲ್ಲಿ ಇರುವಂತ ಜನರಿಗೆ ಈ ವರ್ಷ ಉತ್ತಮವಾಗಿದ್ದು ಪೋಷಕರ ಕಡೆಯಿಂದ ಹಣಕಾಸಿನ ಬೆಂಬಲವೂ ಸಿಗುತ್ತದೆ ಜೂನ್ ತಿಂಗಳಿನಲ್ಲಿ ಯಾವುದೇ ಹಣಕಾಸಿನ ಹೂಡಿಕೆ ವ್ಯಾಪಾರ ತಪ್ಪಿಸಲು ಸೂಚಿಸಲಾಗಿದೆ ಆಗಸ್ಟ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳಿನಲ್ಲಿ ಗುರುಗ್ರಹವು ನಿಮ್ಮ ರಾಶಿ ಚಕ್ರದಲ್ಲಿ ಒಳ್ಳೆಯ ಶುಭಫಲಗಳನ್ನು ನೀಡುತ್ತಾರೆ ನೀವು ಅನೇಕ ಮೂಲಗಳಿಂದ ಹಣದ ಒಳಹರಿವನ್ನು ಹೆಚ್ಚು ಮಾಡಿಕೊಳ್ಳುತ್ತೀರಾ ಮತ್ತು ನಿಮ್ಮ ಹೂಡಿಕೆಗಳು ನಿಮಗೆ ಉತ್ತಮ ಧನಲಾಭವನ್ನು ತಂದುಕೊಡುತ್ತದೆ ಶನಿ ದೇವರು ಈ ಇಡಿ ವರ್ಷ ನಿಮ್ಮ 9ನೇ ಮನೆಯಲ್ಲಿ ಇರುತ್ತಾರೆ ಇದರಿಂದಾಗಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಅನುಭವಿಸುವುದಿಲ್ಲ ವರ್ಷದ ಮಧ್ಯೆ ಇತರ ಗ್ರಹಗಳ ದೃಷ್ಟಿಯು ನಿಮ್ಮ ವೆಚ್ಚಗಳನ್ನು ಹೆಚ್ಚಿಸಬಹುದು ಬ್ಯಾಂಕ್ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಇರುವಂತ ಜನರು ಈ ವರ್ಷ ಹೆಚ್ಚಿನ ಹಣ ಉಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಇನ್ನುಳಿದಂತೆ ಈ ರಾಶಿ ಚಕ್ರದ ಜನರು ದುಂದು ವೆಚ್ಚವನ್ನು ತಪ್ಪಿಸಿದರೆ ಈ ವರ್ಷ ಆರ್ಥಿಕವಾಗಿ ಉತ್ತಮ ಮತ್ತು ಯಶಸ್ವಿ ಜೀವನವನ್ನು ಸಾಗಿಸಬಹುದು ವೃತ್ತಿ ಜೀವನ ಈ ವರ್ಷ ನಿಮ್ಮ ವೃತ್ತಿ ಜೀವನವು ಉತ್ತಮವಾಗಿರುತ್ತದೆ ನಿಮ್ಮ ರಾಶಿ ಚಕ್ರದ ಅಧಿಪತಿ ಶುಕ್ರ ಇಡೀ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ಫಲಗಳನ್ನು ನೀಡುತ್ತಾರೆ ಮತ್ತು ನಿಮ್ಮ ರಾಶಿ ಚಕ್ರದ 9ನೇ ಮನೆಯಲ್ಲಿ ಶನಿ ಇರುವುದರಿಂದ ಉದ್ಯೋಗದಲ್ಲಿ ಸಂಪೂರ್ಣ ಯಶಸ್ಸನ್ನು ಕಾಣುತ್ತೀರಾ ಈ ಸಮಯದಲ್ಲಿ ಉದ್ಯೋಗ ಬದಲಾವಣೆ ಉದ್ಯೋಗದಲ್ಲಿ ವರ್ಗಾವಣೆ ಮತ್ತು ಉದ್ಯೋಗದಲ್ಲಿ ಉನ್ನತ ಸ್ಥಾನಗಳನ್ನು ನೀವು ಕಾಣಬಹುದು ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿ ಇರುವಂತ ಜನರಿಗೆ ಮೇ ತಿಂಗಳ ನಂತರ ಸಕಾರಾತ್ಮಕ ಬೆಳವಣಿಗೆಗಳನ್ನು ಕಾಣಬಹುದು ಆದರೆ ಸರ್ಕಾರಿ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಮತ್ತು ಸಮಸ್ಯೆಗಳನ್ನು ಹೊಂದಿರಬಹುದು ತುಂಬಾ ವರ್ಷಗಳಿಂದ ಇರುವಂತ ಉದ್ಯೋಗ ಬದಲಿಸುವ ಮನಸ್ಸು ನಿಮಗೆ ಆಗಬಹುದು ಮತ್ತು ನೀವು ಉದ್ಯೋಗ ಬದಲಿಸಿದರೂ ಈಗ ಇರುವ ಉದ್ಯೋಗಕ್ಕಿಂತ ಉತ್ತಮ ಕೆಲಸ ನಿಮ್ಮದಾಗಿರುತ್ತದೆ ಈ ರಾಶಿ ಚಕ್ರದ ಮಹಿಳೆಯರಿಗೆ ಬ್ಯಾಂಕ್ ಅಥವಾ ಪ್ರಸಿದ್ಧ ಹೋಟೆಲ್ ಇನ್ನಿತರ ಸ್ಥಳಗಳಲ್ಲಿ ಹಣಕಾಸಿನ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಕೆಲಸ ಸಿಗುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ವರ್ತನೆಯನ್ನು ಬದಲಾಯಿಸಿಕೊಳ್ಳಲು ಸೂಚಿಸಲಾಗುತ್ತದೆ ಸಹೋದ್ಯೋಗಿಯೊಂದಿಗೆ ಆಗಲಿ ಅಥವಾ ಉನ್ನತ ಅಧಿಕಾರಿಯೊಂದಿಗೆ ಆಗಲಿ ನಯವಾದ ವರ್ತನೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ ನೀವು ವ್ಯಾಪಾರಸ್ಥರಾಗಿದ್ದರೆ ಈ ಸಮಯ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ವರ್ಷದ ಕೊನೆಯ ಭಾಗದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಹಿತ ಬಯಸುವ ನಿಮ್ಮ ಸ್ನೇಹಿತರು ನಿಮ್ಮ ಉದ್ಯೋಗದಲ್ಲಿ ತೊಂದರೆಯನ್ನು ಉಂಟು ಮಾಡಲು ಪ್ರಯತ್ನಿಸಬಹುದು ಇಂತಹ ಸಮಯದಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಒತ್ತಡವನ್ನು ಅನುಭವಿಸಬೇಕು ಈ ಸಮಸ್ಯೆಗಳನ್ನು ನೀವು ತೊಡೆದು ಹಾಕಿದರೆ ಇನ್ನುಳಿದಂತೆ ನಿಮ್ಮ ವೃತ್ತಿ ಜೀವನವು ಉತ್ತಮ ಯಶಸ್ಸನ್ನು ಕಾಣುತ್ತದೆ ಈ ವರ್ಷ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿ ಪ್ರತಿ ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ಶಿವ ಅಷ್ಟೋತ್ತರ ಶತನಾಮಾವಳಿ ಪಠನೆ ಮಾಡುವುದು ಒಳಿತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ನಿರ್ಗತಿಕರಿಗೆ ಊಟದ ವ್ಯವಸ್ಥೆ ಇನ್ನಿತರ ದಾನ ಧರ್ಮಗಳಿಂದ ಈ ವರ್ಷ ನಿಮ್ಮ ಎಲ್ಲ ಕೌಟುಂಬಿಕ ಮತ್ತು ವೃತ್ತಿ ಜೀವನದ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ